G20 ಸಭೆಗೆ ಬಂದಂತ ಗಣ್ಯರನ್ನ ಸಂಜೆ ಡಿನ್ನರಿಗೆ ಕರ್ಲಿಕ್ಕೆ ಒಂದು ಇನ್ವಿಟೇಷನ್ ಮಾಡಿದ್ದಾರೆ. ಅದರಲ್ಲಿ ಇಂಡಿಯಾ ಅಂತಾನು ಯೂಸ್ ಮಾಡ್ತಾ ಇದ್ರು, ಭಾರತ್ ಅಂತಾನು ಕೂಡ ಯೂಸ್ ಮಾಡ್ತಾ ಇದ್ರು. ಭಾರತ್ ಅಂತ ಹೇಳಿ ಯೂಸ್ ಮಾಡಿದ್ದೇನು ತಪ್ಪೇನಿಲ್ಲ, ಯೂಸ್ ಮಾಡಬಾರ್ದು ಅಂತ ಎಲ್ಲೇನಿಲ್ಲ. ಸೊ ಅದೊಂದು ಇನ್ವಿಟೇಷನ್ ಇಂದ ಪಾಪ ಆತಂಕಗೊಂಡಂತ ಉಳಿದಂತ ನಮ್ಮ INDIA ಸ್ನೇಹಿತರು ತುಂಬಾ ಗಾಬರಿಯಾಗಿ ಏನಪ್ಪ ಅದನ್ನು ಆ ಅಡ್ರೆಸ್ ಅದನ್ನು ಕೂಡ ಉಪಯೋಗಿಸಲು ನಿಮ್ಗೇನಾದ್ರೂ ನಮಗೆ ಸಮಸ್ಯೆ ಬರುತ್ತೆ ಅಂತ ಹೇಳಿ ಆ ರೀತಿ ಅಂತ ಒಂದು ದೃಷ್ಟಿಯಿಂದ ಇವತ್ತು ಬೇರೆ ಬೇರೆ ರೀತಿಯ ಚರ್ಚೆ ಮಾಡ್ತಿದ್ದಾರೆ. ಯಾವುದು ಕೂಡ ತಡೆಯುವಂತ ಪ್ರಯತ್ನ ನಮ್ಮ ನಮ್ಮ ಪಕ್ಷದ ನಮ್ಮ ಸರ್ಕಾರದ ಯಾವುದು ವ್ಯವಸ್ಥೆಯಲ್ಲಿ ಇಲ್ಲ. ಆಸ್ ಯೂಶುವಲ್ ಭಾರತ್ ಅಂತೇಳಿ ಉಪಯೋಗ ಹಿಂದೂ ಉಪಯೋಗಿಸ್ತಾ ಇದ್ರು, ಇವು ಕೂಡ ಉಪಯೋಗಿಸ್ತಾ ಇದ್ದಾರೆ. ಪ್ರಶ್ನೆನೇ ಇಲ್ಲ. ಅವರು ಪಾಪ ಸಣ್ಣ ಸಣ್ಣ ವಿಚಾರ ಕೂಡ ಒಂದು ರಾಜಕೀಕರಣ ಮಾಡುವಂತ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ನಾವೇನು INDIA ಅಂತ ಇಟ್ಕೊಂಡ ತಕ್ಷಣನೇ ನಮ್ಮ NDA ಏನು ಯಾವ್ದೇನು ಗಾಬರಿ ಏನಾಗಿಲ್ಲ, ಯಶಸ್ವಿಯಾಗಿ ನಾಳೆ ಬರುವಂತ ಚುನಾವಣೆಯನ್ನ ಹಿಂದಿನ ಎರಡು ಚುನಾವಣೆ 14 and 19 ಅಲ್ಲಿ ಆದಂತ ಚುನಾವಣೆಗಿಂತ ಇನ್ನು ಯಶಸ್ವಿಯಾಗಿ ಇನ್ನು ಹೆಚ್ಚು ಸ್ಥಾನಗಳನ್ನ ತೆಗೆದುಕೊಳ್ಳುವಂತ ಮುಖಾಂತರ ನಾವು NDA ಈ INDIA ನಾವು ಎದುರಿಸ್ತೀವಿ. ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.